ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಸೊ ಗಾಯ್ಸ್, ನಾವೆಲ್ಲರೂ ಕೂಡ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋದನ್ನ ನೋಡಿರ್ತೀವಿ. ಯಾವ ಥರ ಈ ಒಂದು ದೀಪಾವಳಿ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಇಲ್ಲ ಕ್ರಿಸ್ಮಸ್ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಆದರೆ ವರ್ಲ್ಡ್ನ ಒಂದು ಪರ್ಟಿಕ್ಯುಲರ್ ದೇಶ ಮಾತ್ರ ಮೇಲ್ನ ಒಂದು ಪ್ರೈವೇಟ್ ಪಾರ್ಟ್ನ ಒಂದು ಸಂಕೇತವಾಗಿ ತಗೊಂಡು ಒಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಆ ಒಂದು ಫೆಸ್ಟಿವಲ್ ಪಿನ್ನಿಸ್ ಫೆಸ್ಟಿವಲ್ ಅಂತ ತಿಳ್ಕೊಳ್ಳಿ. ಸೊ ಯಾಕೆ ಈ ಒಂದು ಪಿನ್ನಿಸ್ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ? ಸೊ ಅಲ್ಲಿನ ಮಹಿಳೆಯರು ಈ ಒಂದು ಫೆಸ್ಟಿವಲ್ಗೆ ಯಾಕೆ ಜಾಸ್ತಿಯಾಗಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ, ಅದನ್ನ ತಿಳ್ಕೊಳ್ಳೋಣ. ಅಂಡ್ ಅದೇ ತರ ಆ ಒಂದು ಫೆಸ್ಟಿವಲ್ ಅಲ್ಲಿ ಆ ದಿನ ಮಾತ್ರ ಸಿಗೋ ಎಲ್ಲಾ ಐಟಮ್ಸ್ ಗಳು ಕೂಡ ಆ ಒಂದು ಮೇಲ್ ನ ಪ್ರೈವೇಟ್ ಪಾರ್ಟ್ ನ ಇಂಡಿಕೇಟ್ ಮಾಡುತ್ತಂತೆ. ಆ ಒಂದು ಶೇಪ್ ಅಲ್ಲಿ ಮಾತ್ರ ಎಲ್ಲಾ ಐಟಮ್ ಗಳು ಸಿಗುತ್ತೆ, ಅದನ್ನು ಎಲ್ಲರೂ ಕೂಡ ಚಾಕ್ಲೇಟ್ ಆಗಿರ್ಬೋದು ಅದನ್ನೆಲ್ಲರೂ ಕೂಡ ಇಸ್ಕೊಂಡು ಸವಿತಾರಂತೆ. ಅಂತ ಒಂದು ಫೆಸ್ಟಿವಲ್ ಬಗ್ಗೆ ನಾವು ಇವತ್ತು ತಿಳ್ಕೊಳಕ್ ಹೊರಟಿದೀವಿ. ಸೊ ವಿಡಿಯೋದೊಳಗೆ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪೆನ್ನಿಸ್ ಫೆಸ್ಟಿವಲ್, ಸೊ ಈ ಒಂದು ಪೆನ್ನಿಸ್ ಫೆಸ್ಟಿವಲ್ ನ ಜಪಾನ್ ನ ಟೋಕಿಯೋದ ನಗರದಲ್ಲಿ 1969 ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಸೊ ಈ ಒಂದು ಪೆನ್ನಿಸ್ ಫೆಸ್ಟಿವಲ್ ಯಾವ ತರದ ಒಂದು ವಿಶೇಷವಾದ ಸಂಗತಿ ಅಂದ್ರೆ, ಅಲ್ಲಿ ಸೊ ಆವಾಗಿನ ಒಂದು ಏಪ್ರಿಲ್ ನ ಫಸ್ಟ್ ವೀಕ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಲೀವ್ ಕೊಟ್ಬಿಡ್ತಾರಂತೆ. ಸೊ ಅಲ್ಲಿನ ಎಲ್ಲಾ ಜನರುಗಳು ಕೂಡ ಈ ಒಂದು ಮೇಲ್ ನ ಪ್ರೈವೇಟ್ ಪಾರ್ಟ್ ನ ಯಾವ ತರ ಡಿಸೈನ್ ಮಾಡ್ಬೋದು ಅಂತ ಕೂತು ಯೋಚಿಸ್ತಾ ಇರ್ತಾರಂತೆ. ಸೊ ಅಂತ ಒಂದು ಫೆಸ್ಟಿವಲ್ ಇದು ಅಂತ ತಿಳ್ಕೊಳ್ಳಿ. ಸೊ ಈ ಪೆನ್ನಿಸ್ ಫೆಸ್ಟಿವಲ್ ಗೆ ಜಾಪನೀಸ್ ಆ ಒಂದು ಭಾಷೆಯಲ್ಲಿ ಕಾನಮರ ಮತ್ಸುರಿ ಫೆಸ್ಟಿವಲ್ ಅಂತ ಹೇಳ್ತಾರಂತೆ. ಸೊ ಈ ಒಂದು ಕಾನಮರ ಮತ್ಸುರಿ ಫೆಸ್ಟಿವಲ್ ಅಂದ್ರೆ ಈ ಮೇಲ್ ನ ಪ್ರೈವೇಟ್ ಪಾರ್ಟ್ ಪೀನಸ್ ಇದಲ್ವ, ಸೊ ಅದನ್ನ ಅವರು ಇಂಡಿಕೇಟ್ ಆಗಿ ತಗೋತಾ ಇದಾರೆ. ಅಂಡ್ ಅದೇ ತರ ಈ ಕಾನಮರಿ ಮತ್ಸುರಿ ಫೆಸ್ಟಿವಲ್ ನ ಅಲ್ಲಿನ ಕಾನಯಾಮ ಅಂತ ಒಂದು ದೊಡ್ಡ ಟೆಂಪಲ್ ಇದೆ. ಸೊ ಆ ಟೆಂಪಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರಂತೆ. ಸೊ ಆ ಟೆಂಪಲ್ ಗೆ ಯಾರು ಹೋಗ್ತಾರಂತ ನೋಡಿದ್ರೆ, ಸ್ಪೆಷಲಿ ಈ ಒಂದು ಪ್ರಾಸ್ಟಿಟ್ಯೂಷನ್ ವೃತ್ತಿಯನ್ನು ತಗೊಂಡಂತ ಮಹಿಳೆಗಳು ಹೋಗ್ತಾರಂತೆ. ಸೊ ಯಾಕಂದ್ರೆ ಟ್ರಾನ್ಸ್ಮಿಟೆಡ್ ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ STD ಏಡ್ಸ್ ಅಂತ ಒಂದು ವ್ಯಾಧಿಗಳಿಂದೆಲ್ಲ ಅವರನ್ನು ರಕ್ಷಿಸಲು ಆ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಒಂದು ದೇವರನ್ನು ಬೇಡ್ಕೋತಾರಂತೆ. ಸೊ ಈ ಒಂದು ದೇವಸ್ಥಾನಕ್ಕೆ ಅದಕ್ಕೆ ಮಾತ್ರ ಹೋಗಲ್ಲ, ಎಲ್ಲರೂ ಕೂಡ ಒಳ್ಳೆಯ ಮಗು ಆಗಲಿ, ನಮಗೆ ಒಂದು ಫರ್ಟಿಲಿಟಿ ನಮಗೆ ಕೊಡ್ಲಿ ದೇವರು ಅಂತ ಹೇಳ್ಬಿಟ್ಟು ಅಲ್ಲಿನ ಜನರು ಎಲ್ಲರೂ ಕೂಡ ಇವಾಗಿನ ತನಕ ಬಿಲೀವ್ ಮಾಡ್ತಾ ಇದಾರೆ. ಅಲ್ಲಿ ಹೋಗಿ ಬೇಡ್ಕೊಂಡ್ರೆ ನಮಗೆ ಒಳ್ಳೆಯ ಒಂದು ಮುಂದಿನ ಬಾಳು ಸಿಗುತ್ತೆ ಅಂತ ಹೇಳ್ತಾರಂತೆ. ಸೊ ಪೆನ್ನಿಸ್ ಫೆಸ್ಟಿವಲ್ ನ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದಾರಂತ ಆ ಜನರು ನೋಡಿದ್ರೆ, ಅಲ್ಲಿನ ಟ್ರಾನ್ಸ್ಮಿಟೆಡ್ ಈ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇಂದ ಯಾರೆಲ್ಲ ಬಳಲ್ತಾ ಇದಾರೋ ಅವರಿಗೆ ಈ ಒಂದು ಆಯೋಜನೆ ಮೂಲಕ, ಈ ಒಂದು ಫೆಸ್ಟಿವಲ್ ನ ಮೂಲಕ ಫಂಡ್ ನ ಕಲೆಕ್ಟ್ ಮಾಡ್ತಾರಂತೆ. ಸೊ ಆ ಒಂದು ಫಂಡ್ ನ ಮೂಲಕ ಅವರಿಗೆ ಆಗುವಂತ ಎಲ್ಲಾ ಖರ್ಚು ವೆಚ್ಚಗಳನ್ನ ಕೂಡ ನೋಡ್ತಾರಂತೆ. ಸೊ ಅದಕ್ಕೋಸ್ಕರ ಈ ಏಡ್ಸ್ HIV ಅಂತ ಹೇಳ್ತಾರಲ್ವಾ, ಸೊ ಗೊನೋರಿಯಲ್ಲ, ಸೊ ಅದಕ್ಕಾಗಿ ಟ್ರೀಟ್ಮೆಂಟ್ ಮಾಡೋಕ್ಕೋಸ್ಕರ ಈ ಒಂದು ಫೆಸ್ಟಿವಲ್ ನ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಜನರು. ಸೊ ಅದರಲ್ಲಿ ಹಲವಾರು ಮಹಿಳೆಗಳು ಈ ಒಂದು ಫೆಸ್ಟಿವಲ್ ನ ಮುಂದೆ ನಿಂತು ನಡೆಸ್ಕೊಡ್ತಾರಂತೆ ಹೇಳ್ತಿದ್ದಾರೆ. ಓಕೆ ಅಜಿತ್, ಇದೆಲ್ಲ ಬಿಡು, ಇದ್ರ ಕತೆ ಏನು ಅಂತ ಕೇಳಿದ್ರೆ ನೀವು, ಕತೆ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೇಕು. ಈ ಕತೆ ಏನು ಅಂತ ನೋಡಿದ್ರೆ, ಅವಾಗಿನ ಕಾಲದಲ್ಲಿ ಆ ಒಂದು ಜಪಾನ್ ನ ನಗರದಲ್ಲಿ ಒಂದು ಸುಂದರವಾದ ಹುಡುಗಿ ಇತ್ತಂತೆ. ಸೊ ಆ ಹುಡುಗಿಗೆ ಮದುವೆ ಆಗಿತ್ತಂತೆ. ಆ ಹುಡುಗಿಯನ್ನು ಹಿಂದೆ ಒಂದು ಅಲ್ಲಿದ್ದ ಒಂದು ರಾಕ್ಷಸ ಪ್ರೀತಿಸ್ತಾ ಇದ್ದಂತೆ. ಸೊ ಆ ಒಂದು ರಾಕ್ಷಸ ಇವನನ್ನು ಹೇಗಾದ್ರು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಹುಡುಗಿಯ ಆ ವಜಿನಲ್ ಒಳಗಡೆ ಹೋಗಿ ಸೇರ್ಕೊಳ್ತಾರಂತೆ, ಆ ಒಂದು ರೂಪವನ್ನು ಚೇಂಜ್ ಮಾಡಿ. ಸೊ ಆ ಒಂದು ಫಸ್ಟ್ ನೈಟ್ ಆಗುವಾಗ ಅವಳ ಗಂಡ ಬಂದ್ಬಿಟ್ಟು ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡಕ್ ಹೋಗುವಾಗ ಆ ಒಂದು ರಾಕ್ಷಸ ಆ ಒಂದು ಮೇಲ್ ಪಾರ್ಟ್ ನ ಕಚ್ಚಿಬಿಡ್ತಾನಂತೆ, ಪ್ರೈವೇಟ್ ಪಾರ್ಟ್ ನ. ಸೊ ಅದಾದ ನಂತರ ರಾಣಿಗೆ ಆ ಒಂದು ಹುಡುಗಿಗೆ ಕೋಪ ಬಂದು ಅಲ್ಲಿ ಒಂದು ಆಯುಧಗಳನ್ನು ತಯಾರಿಸುವಂತ ಒಂದು ವ್ಯಕ್ತಿ ಹತ್ರ ಹೋಗಿ, ನನಗೆ ಒಂದು ಐರನ್ ರಾಡ್ ಇಂದ ಆದಂತ ಒಂದು ಪೀನಿಸ್ ಬೇಕಿತ್ತು ನನಗೆ, ಸೊ ಅದನ್ನ ತಗೊಂಡ್ ಬಂದ್ಬಿಟ್ಟು ಇವ್ನು ಇಂಟರ್ ಕೋರ್ಸ್ ಮಾಡ್ತಾ ಇರ್ತಾಳಂತೆ. ಸೊ ಅವಾಗ ಅದರ ಒಳಗಿನ ಒಂದು ರಾಕ್ಷಸ ಇದ್ದಾರಲ್ಲ, ವಜಿನದೊಳಗಿದ್ದಂತ ರಾಕ್ಷಸ ಆ ಒಂದು ಪ್ರೈವೇಟ್ ಪಾರ್ಟ್ ನ ಕಚ್ಚಿ ಮೇಲಿನ ಐರನ್ ರಾಡ್ ನ ಕಚ್ಚಿ ಅಲ್ಲೇ ಪ್ರಾಣವನ್ನು ಕಳೆದುಕೊಳ್ತಾನಂತೆ. ಅದಾದ ನಂತರ ಆ ರಾಣಿ ಚೆನ್ನಾಗಿದ್ರಂತೆ ಅವ್ರ ಹಸ್ಬೆಂಡ್ ಜೊತೆ. ಸೊ ಇದಂದ್ರೆ ಇದರಲ್ಲಿ ಏನ್ ಸಿಂಬಾಲಿಕ್ ಆಗಿ ಹೇಳ್ತಾ ಇದಾರೆ ಅಂದ್ರೆ, ಯಾವುದೇ ಒಂದು ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡ್ಬೇಕಾದ್ರೆ ಸೇಫ್ಟಿ ವೈಸ್ ಆಗಿ ಮಾಡಿ ಅಂತ ಅವ್ರು ಸಿಂಬಾಲಿಕ್ ಆಗಿ ಹೇಳ್ತಾ ಇದಾರೆ. ಸೊ ಯಾವುದೇ ಒಂದು ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ಗೆ ಗುರಿ ಆಗದಂತೆ ನಿಮ್ಮ ಒಂದು ಲೈಫ್ ನ ನೀವು ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೇಫ್ಟಿಗಳನ್ನ ಯೂಸ್ ಮಾಡಕ್ಕೆ ಅವ್ರು ಹೇಳ್ತಾ ಇದಾರೆ. ಅಷ್ಟೇ ಈ ಕಥೆಯ ಒಂದು ಸಾರಾಂಶ ಅಂತ ಹೇಳ್ಬೇಕು. ಒಂದು ಕಥೆಯ ಸಾರಾಂಶವನ್ನು ಅವ್ರು ಎಷ್ಟು ಒಂದು ಚಂದ ಆ ಒಂದು ಕಥೆಯನ್ನು ಕಟ್ಟಿ ಹೇಳಿದಾರೆ ಅಂದ್ರೆ, ಸೊ ಯಾವುದೇ ಒಂದು ಫೆಸ್ಟಿವಲ್ ಆಗ್ಲಿ, ಸೊ ಯಾವುದೇ ಅಸಹ್ಯಕರವಾದಂತ ಒಂದು ಫೆಸ್ಟಿವಲ್ ಕೂಡ ಆಗ್ಲಿ, ಅದಕ್ಕೆ ಒಂದು ಕಥೆ ಇದ್ರೆ ಖಂಡಿತವಾಗ್ಲೂ ಆ ಒಂದು ಕಥೆಯಲ್ಲಿ ಆ ಫೆಸ್ಟಿವಲ್ ನಾವು ಯಾವತ್ತೂ ಕೂಡ ತಪ್ಪಾಗಿ ನೋಡೋಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೇಕು. ಸೊ ಅಂತ ಒಂದು ಫೆಸ್ಟಿವಲ್ ಈ ಒಂದು ಪೆನ್ನಿಸ್ ಫೆಸ್ಟಿವಲ್ ಅಂತ ಹೇಳ್ಬೇಕು. ಈ ಒಂದು ಫೆಸ್ಟಿವಲ್ ನೋಡೋಕೆ ಹಲವಾರು ದೇಶಗಳಿಂದ ವಿಸಿಟ್ ಮಾಡ್ತಾರೆ. ಸೊ ಇದೊಂದು ಎಸ್ಪೆಷಲಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಫೆಸ್ಟಿವಲ್ ಅಂತ ಹೇಳ್ಬೇಕು ಆಲ್ ಓವರ್ ದ ವರ್ಲ್ಡ್. ಸೊ ನೀವು ಕೂಡ ನೋಡ್ಬೇಕು ಅಂತ ಇದ್ರೆ ಏಪ್ರಿಲ್ ನ ಫಸ್ಟ್ ವೀಕ್ ವಿಸಿಟ್ ಮಾಡಿ ಜಪಾನ್ಗೆ, ನೀವು ಕೂಡ ಅಲ್ಲಿ ಹೋಗಿ ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಈ ಒಂದು ಫೆಸ್ಟಿವಲ್ ನ ನೋಡಬಹುದು. ಸೊ ಇದು ನಿಮಗಂತೂ ಖಂಡಿತವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿ ಜನರಿಗೆ ಇದು ಆಲ್ರೆಡಿ ಕಾಮನ್ ಆಗಿದೆ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಒಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇರೋರು, ಇಲ್ಲ ಯಾರಿಗೆ ಗೊತ್ತಿಲ್ವೋ ಅಂತವರಿಗೆ ಈ ಒಂದು ವಿಷಯವನ್ನು ತಿಳಿಸಿ, ಈ
ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾರಿಗೂ ಕೂಡ ಬರುವಂಥದ್ದಲ್ಲ. ಸೊ ನೀವು ಹೋಗಿ ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡಿದ ತಕ್ಷಣ ಈ ಒಂದು ಡಿಸೀಸ್ ಬರಲ್ಲ. ಇದು ಬ್ಲಡ್ ಮುಖಾಂತರ ಆಗಿರ್ಬೋದು, ಸೀಮನ್ ಮುಖಾಂತರ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಜಾಗಕ್ಕೆ ಗೊತ್ತಿಲ್ಲದೆ ಗಾಯ ಆಗಿ ಅಲ್ಲಿನಿಂದ ಬ್ಲಡ್ ಲೀಕ್ ಆಗಿ ಇಂಥ ಒಂದು ವಿಷಯಗಳ ಮೂಲಕ ಮಾತ್ರ ಈ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಂದ್ಬಿಟ್ಟು ಹರಡುತ್ತೆ ಅಂತ ತಿಳ್ಕೊಳ್ಳಿ. ಸೊ ಏಡ್ಸ್ ಎಚ್ ಐ ವಿ ಇರೋನ ಯಾವತ್ತೂ ಕೂಡ ದೂರ ಮಾಡಬೇಡಿ, ಅವರಿಗೆ ನಿಮ್ಮ ಒಂದು ಹೆಲ್ಪ್ ಬೇಕಾಗುತ್ತೆ ಕೊನೆ ತನಕ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್, ಟೇಕ್ ಕೇರ್, ಆಲ್ ಸ್ಪ್ರೆಡ್ ಲವ್, ಬಾಯ್ ಬಾಯ್.